ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕಿಚನ್ಗೆ ಸ್ವಾಗತ. ಮಳೆಗಾಲದಲ್ಲಿ ಸಾಯಂಕಾಲ ರುಚಿಯಾದ ಏನಾದರೂ ತಿನ್ನಬೇಕನ್ಸಿದರೆ ಈ ರೀತಿಯ ಒಮ್ಮೆ ಸೂಪರ್ ಟೇಸ್ಟ್ ಆದ ಆಲೂ ಬಜ್ಜಿ ಮಾಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಮಾಡುವ ವಿಧಾನವನ್ನು ನೋಡೋಣ. ನಾವು ಇಲ್ಲಿ ಎರಡು ಬಟಾಟೆಯನ್ನು ತೆಗೆದುಕೊಂಡು ಇದರಲ್ಲಿ ಹೆರಚಿಕೊಂಡಿದ್ದೇವೆ. ಈ ರೀತಿ ನೀವು ಹೆರಚು ಇಲ್ಲದಿದ್ದರೆ ನೀವು ರೌಂಡ್ ಆಗಿ ಕಟ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ತೊಳೆದುಕೊಳ್ಳಬೇಕು. ತೊಳೆದುಕೊಂಡು ಈಗ ಹಿಟ್ಟನ್ನು ಕಲಿಸಿಕೊಳ್ಳೋಣ. ಇಲ್ಲಿ ನಾವು 1 ಕಪ್ಪಷ್ಟು ಹಸಿ ಹಿಟ್ಟನ್ನು ತೆಗೆದುಕೊಂಡಿದ್ದೇವೆ, ಮತ್ತು 1/2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಂಡಿದ್ದೇವೆ, ಮತ್ತು ಇದರಲ್ಲಿ ಸ್ವಲ್ಪ ಅರಿಶಿನ ಹಾಕಿ 1/2 ಟೇಬಲ್ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಈಗ ಇದರಲ್ಲಿ 1 ಟೇಬಲ್ಸ್ಪೂನ್ನಷ್ಟು ಜೀರಾ ಪೌಡ್ರು ಕೂಡ ಹಾಕಿಕೊಳ್ಳೋಣ, ಮತ್ತು 1/2 ಟೇಬಲ್ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಚೆನ್ನಾಗಿ ಗಂಟು ಇರದೆ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಗಂಟು ಇರದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಮಿಕ್ಸ್ ಮಾಡಿಕೊಳ್ಳಬೇಕು. ಭಾಳ ತಲೆಯೂ ಮಿಕ್ಸ್ ಮಾಡಿಕೊಳ್ಳಬೇಡಿ. ಈ ರೀತಿ ಸ್ವಲ್ಪ ಗಟ್ಟಿಗಟ್ಟಿನೇ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದರಲ್ಲಿ ಸ್ವಲ್ಪ ಅಡುಗೆ ಸೋಡಾ ಕೂಡ ಹಾಕಿಕೊಳ್ಳೋಣ. ನೀವು ತಕ್ಷಣವೇ ಮಾಡಬೇಕೆಂದರೆ ಸ್ವಲ್ಪ ಅಡುಗೆ ಸೋಡಾ ಹಾಕಬಹುದು, ಇಲ್ಲದಿದ್ದರೆ ನೀವು 10-15 ನಿಮಿಷ ಇಟ್ಟು ಅಡುಗೆ ಸೋಡಾ ಹಾಕುವುದು ಅವಶ್ಯಕತೆ ಇರುವುದಿಲ್ಲ. ಈಗ ಕಟ್ ಮಾಡಿಕೊಂಡಿರುವ ಬಟಾಟೆಯನ್ನು ಇದರಲ್ಲಿ ಡಿಪ್ ಮಾಡಿಕೊಂಡು ಈಗ ಎಣ್ಣೆಯಲ್ಲಿ ಬಿಡೋಣ. ಎಣ್ಣೆನೂ ಕೂಡ ಬಿಸಿಯಾಗಿದೆ. ಎಣ್ಣೆಯಲ್ಲಿ ಈ ರೀತಿ ಡಿಪ್ ಮಾಡಿಕೊಂಡು ಚೆನ್ನಾಗಿ ಡಿಪ್ ಮಾಡಿಕೊಂಡು ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕು. 1-5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಎರಡು ಕಡೆ ಫ್ರೈ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಬಟಾಟೆ ಹಸಿಯಾಗಿ ಇರುತ್ತದೆ. ಆದ್ದರಿಂದ 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಫ್ರೈ ಮಾಡಿಕೊಂಡು ಈಗ 1 ಪ್ಲೇಟ್ನಲ್ಲಿ ತೆಗೆದುಕೊಳ್ಳೋಣ. ನೋಡಿ, ಈ ರೀತಿ ನೀವು ಮಳೆಗಾಲದಲ್ಲಿ ನಿಮಗೆ ಏನಾದರೂ ತಿನ್ನಬೇಕನ್ನಿಸುತ್ತದೆ ಈ ರೀತಿ ಒಮ್ಮೆ ರುಚಿಯಾದ ಆಲೂ ಬಜ್ಜಿ ಮಾಡಿ. ನಿಮಗೆ ಇದಕ್ಕೆ ಬಹಳ ಸಾಮಗ್ರಿಗಳು ಕೂಡ ಬೇಕಾಗುವುದಿಲ್ಲ. ನೀವು ಇದನ್ನು ನಾಷ್ಟಾಗೆ ಕೂಡ ಮಾಡಬಹುದು, ಇಲ್ಲದಿದ್ದರೆ ಸ್ನ್ಯಾಕ್ಸ್ಗೆ ಕೂಡ ಮಾಡಬಹುದಾಗಿದೆ. ನೋಡಿ, ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಆಲೂ ಬಜ್ಜಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಬಹಳ ಇಷ್ಟವಾಗುತ್ತದೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೀವು ಇದರ ಜೊತೆಗೆ ಟೊಮ್ಯಾಟೊ ಕೆಚಪ್ ಕೂಡ ತಿನ್ನಬಹುದಾಗಿದೆ. ಇಲ್ಲಿ ನಾವು ಸ್ವಲ್ಪ ಮೇಲೆ ಫ್ರೈ ಮಾಡಿಕೊಂಡಿರುವ ಕೊರಬೆ ಕೂಡ ಹಾಕಿಕೊಂಡಿದ್ದೇವೆ. ಸಖತ್ ಬಜ್ಜಿ ಜೊತೆ ಸಖತ್ ಟೇಸ್ಟ್ ಕೊಡಲಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್. ಧನ್ಯವಾದಗಳು.